ಸಂಕಷ್ಟದ ಸಮಯದಲ್ಲಿ ಮರೆಯಲಿಲ್ಲ ಜವಾಬ್ದಾರಿ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯವ್ರೆ ಜೊತೆಗಾರ ಸರ್ಕಾರಕ್ಕೆ ಕಾಯದೆ 600ಕ್ಕೂ ಅಧಿಕ ಕುಟುಂಬಕ್ಕೆ ರೇಷನ್ ಕಿಟ್ ವಿತರಿಸಿದ ಪುರುಷೋತ್ತಮ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಗ್ರಾಮದ ಪ್ರತಿ ಮನೆ ಮನೆಗೂ ಕಿಟ್ ನೀಡಿದ ಜನಸೇವಕ ಈ ಊರಿನ ಚಿರ ಶಾಂತಿಯ ದೂತ ಜನರ ಕಷ್ಟಕ್ಕೆ ಮಿಡಿಯುವ ಮನ ಜನ ಸೇವೆಗೆ ಮೀಸಲು ಕುಟ್ಟಣ್ಣನ ಜೀವನ ಪುತ್ತೂರು ತಾಲೂಕಿನ ಕುರಿಯ ಗ್ರಾಮದ ಆರ್ಯಪ್ಪ ಗ್ರಾಮ ಪಂಚಾಯತ್ನ ಕುರಿಯ ಗ್ರಾಮದಲ್ಲಿ ಬೂಡಿಯಾರ್ ಪುರುಷೋತ್ತಮ ರಯ್ಯವರು ಸುಮಾರು 600 650ಕ್ಕಿಂತಲೂ ಅಧಿಕ ಮನೆಗೆ ಈಗಾಗಲೇ ಆಹಾರದ ಒಂದು ದವಸ ಧಾನ್ಯವನ್ನ ವಿತರಿಸಿದ್ದಾರೆ ಈಗಾಗಲೇ ಬಡವ ಶ್ರೀಮಂತ ಎಂಬ ಭೇದ ಭಾವ ಇಲ್ಲದೆ ಪ್ರತಿಯೊಂದು ಮನೆಗೂ ಅವರೇ ಸ್ವತಃ ತನ್ನ ಅಭಿಮಾನಿಗಳೊಂದಿಗೆ ತೆರಳಿ ಈ ಆಹಾರದ ಕಿಟ್ ಅನ್ನು ನೀಡಿರುತ್ತಾರೆ ಇವರಿಗೆ ಕುರಿಯ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದಂತ ಪ್ರೀತಿಯ ನಲ್ಮೆಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಿದ್ದೇವೆ ಅದೇ ರೀತಿ ನಮ್ಮ ಈ ಪರಿಸರದಲ್ಲೂ ಕೂಡ ಈ ಕೊರೋನಾದ ಸಂದರ್ಭದಲ್ಲಿ ಈಗ ಲಾಕ್ಡೌನ್ ಒಂದು ಸಂದರ್ಭ ಒಂದೂವರೆ ತಿಂಗಳಿಂದ ಲಾಕ್ಡೌನ್ ಆಗ್ತಾ ಉಂಟು ಇದನ್ನು ಮನಗಂಡು ಎಲ್ಲ ಜನರು ಒಂದು ಸಂಕಷ್ಟದಲ್ಲಿ ಒಂದು ಸಮಯ ಆ ಸಂದರ್ಭದಲ್ಲಿ ನನ್ನ ಏನೋ ಒಂದು ಇಚ್ಛಾಶಕ್ತಿ ಅಂತ ಆ ಬಡವರ ಒಂದು ಕಷ್ಟ ಸುಖಗಳನ್ನು ಕೇಳುವಂಥ ಒಂದು ಸಂದರ್ಭ ನನಗೆ ನನ್ನ ಪಾಲಿಗೆ ಬಂತು ಅದೇ ರೀತಿ ನಾನು ಈ ಕೊರೋನಾ ಸಂದರ್ಭದಲ್ಲಿ ನನ್ನ ಗ್ರಾಮದ ಏನು ನನ್ನ ಆರ್ಯಪ್ಪ ಗ್ರಾಮ ಪಂಚಾಯತಿ ಎರಡು ಗ್ರಾಮ ಕುರಿಯ ಮತ್ತು ಆರ್ಯಪ್ಪ ನನ್ನ ಈ ಕುರಿಯ ಗ್ರಾಮದಲ್ಲಿ ಎಲ್ಲ ಮನೆ ಮನೆಗೆ ಭೇಟಿ ನೀಡುವಂಥ ಒಂದು ಸಂಕಲ್ಪವನ್ನು ಮಾಡಿ ಎಲ್ಲ ಮನೆಗಳಿಗೆ ಒಂದು ಭೇಟಿ ನೀಡಿ ಏನು ಒಂದು ರೀತಿಯ ಸಣ್ಣ ಸಹಾಯವನ್ನು ಮಾಡುವಂಥ ಒಂದು ನನ್ನ ಇಚ್ಛೆಯಂತೆ ಒಂದು ಆಹಾರದ ಕಿಟ್ಗಳ ಮುಖಾಂತರ ಮನೆ ಮನೆಗೆ ಭೇಟಿ ನೀಡಿ ಒಂದು ಸಣ್ಣ ಮಟ್ಟಿನ ಒಂದು ಆ ಸೇವೆಯನ್ನು ಮಾಡುವಂಥ ಭಾಗ್ಯ ನನ್ನ ಬಾರಿಗೆ ಸಿಕ್ಕಿದೆ ಅದೇ ರೀತಿ ನಾನು ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಆಹಾರದ ಕಿಟ್ಗಳನ್ನು ಒಂದು ನೀಡುವಂಥ ಒಂದು ಒಂದು ಸಣ್ಣ ಕಾರ್ಯವನ್ನು ಮಾಡಿದ ಒಂದು ತೃಪ್ತಿ ನನಗೆ ಒಂದು 600ಕ್ಕೂ ಹೆಚ್ಚು ಮನೆಗಳಿಗೆ ನಾನು ಸ್ವತಃ ನನ್ನ ತಂಡದೊಂದಿಗೆ ನನ್ನ ಒಟ್ಟಿಗೆ ಪಂಚಾಯತ್ ಸದಸ್ಯರಂತ ನೇಮಾಕ್ಷ ಸುವರ್ಣ ಇದ್ದರು ಅದೇ ರೀತಿ ಶ್ರೀಮತಿ ಕಲಾವತಿ ಹಾಗೆ ನಾಗೇಶ್ ಕುರಿಯ ಹಾಗೆ ರಕ್ಷಿತಾ ಗೋಪಾಲ ಗೌಡ ಪಂಚಾಯತ್ ಸದಸ್ಯರ ಜೊತೆಗೂಡಿ ಹಾಗೆ ನನ್ನ ತಂಡದ ನನ್ನ ಜೊತೆಗೆ ಎಲ್ಲ ನನ್ನ ಒಂದು ಮಿತ್ರರು ಅದು ಜಯ ಪ್ರಕಾಶ್ ಶೆಟ್ಟಿ ಮಲ್ಲಾರ್ ಅಶ್ವತ್ ಕುರಿಯ ಅದೇ ಇಬ್ರಾಹಿಂ ನೆಕ್ಕರೆ ಪುತ್ತು ಮಲ್ಲಾರ್ ಸುನಿಲ್ ಡಿ ಸೋಜಾ ಹಾಗೆ ಸೂಪಿ ಕುರಿಯ ಸಮಾದ್ ನಿಜಾರ್ ಅಶ್ರಫ್ ಕುರಿಯ ಸಮೀರ್ ಕುರಿಯ ಹಾಗೆ ಹೆಚ್ಚಿನ ನನ್ನ ಒಂದು ಮಿತ್ರರು ಕೂಡ ನನ್ನ ಜೊತೆಯಲ್ಲಿ ಪಾಲ್ಗೊಂಡು ಅದನ್ನು ಆಹಾರದ ಕಿಟ್ಟನ್ನು ಒಂದು ಎಲ್ಲರ ಮನೆಗೆ ತಲುಪಿಸುವಂಥ ಕಾರ್ಯವನ್ನು ಮಾಡಿದ್ದೇನೆ ಏನಂದರೆ ಇದರಲ್ಲಿ ಒಂದು 50% ಜನರಿಗೆ ಅದು ಅಗತ್ಯ ಇರ್ಬೋದು ನಾನು 50% ಜನರಿಗೆ ಅದರ ಅಗತ್ಯ ಇರಲಿಕ್ಕಿಲ್ಲ ಆದರೂ ನಾನು ಪ್ರತಿ ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಎಲ್ಲರೂ ಅದನ್ನು ಒಂದು ಬಹಳ ಸಂತೋಷದಿಂದ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿದ್ದಾರೆ ಖಂಡಿತ ನನಗೆ ಅದೊಂದು ಕೂಡ ನನಗೆ ಹಾಗೇನಿಲ್ಲ ನಾನು ಅದರಲ್ಲಿ ಪಕ್ಷ ಅಂತ ನೋಡಲಿಲ್ಲ
ನಾನು ಎಲ್ರಿಗೂ ಎಲ್ಲ ಮನೆಗಳಿಗೂ ಭೇಟಿ ನೀಡಿ ಆ ಪಕ್ಷ ಭೇದವನ್ನು ಮರೆತು ಎಲ್ರಿಗೂ ನಾನು ನೀಡುವಂಥದ್ದು ಕೆಲಸ ಮಾಡಿದ್ದೇನೆ. ಅದೇ ರೀತಿ ಎಲ್ಲರೂ ಕೂಡ ಆ ಗ್ರಾಮದ ಜನರು ಬಹಳ ಪ್ರೀತಿಯಿಂದ ಆ ಒಂದು ಸಣ್ಣ ನನ್ನ ಕಿಟ್ಟನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಅದರಿಂದ ನನಗೆ ಬಹಳ ಬಹಳ ಸಂತೃಪ್ತಿಯಾಗಿದೆ. ನನಗೆ ಅದರ ಸುಮಾರು 763 ಕಿಟ್ಟನ್ನು ಒಂದು ಹಂಚುವಂಥ ಕಾರ್ಯಕ್ರಮ ಆಗಿದೆ. ಇದೀವಾಗ ನೀವು ಕುರಿಯ ಗ್ರಾಮಕ್ಕೆ ನಿಮ್ಮ ಒಂದು ಗ್ರಾಮಕ್ಕೆ ಮಾತ್ರ ಕೊಟ್ಟರೆ ಅಲ್ಲ ಎಲ್ಲ ಕಡೆ ನೀವು ಹೋಗಿದ್ದೀರಾ? ಅದು ನನ್ನ ಪಕ್ಕದ ಕುರಿಯ ಗ್ರಾಮಕ್ಕೆ ಪಕ್ಕದ ಹೊಂದಿರುವಂಥ ಕೆದಂಬಾಡಿ ಗ್ರಾಮ ಆಗಿರ್ಬೋದು, ಮತ್ತು ಒಳಮೊಗರು ಗ್ರಾಮ, ಹಾಗೆ ಆರ್ಯಪ್ಪ ಗ್ರಾಮ. ಈ ಗ್ರಾಮದ ನನ್ನ ಕುರಿಯ ಗ್ರಾಮ ಬಾರ್ಡ್ರಿಗೆ ಅಂಟಿದ ಕೆಲವರಿಗೆ ಕೂಡ, ಮೂರು ಗ್ರಾಮದ ಕೆಲವು ಜನರಿಗೆ ಕೂಡ ಕಿಟ್ಟನ್ನು ವಿತರಿಸಿದ್ದೇನೆ. ನಿಮ್ಮೊಂದು ರಾಜಕೀಯದ ಬಗ್ಗೆ ಒಂದಷ್ಟು ಮಾಹಿತಿ ಏನಂದರೆ, ನಾನು 1986 ಪ್ರಥಮವಾಗಿ ಸಹಕಾರಿ ಸೊಸೈಟಿಗೆ ನಾನು ಇಲೆಕ್ಷನ್ ನಿಂತೆ. 1980 ನಾನು ಪ್ರಥಮವಾಗಿ ಆರ್ಯಪ್ಪ ವ್ಯವಸಾಯ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾದೆ. ಆನಂತರ 1987 ನಾನು ಮಂಡಲ ಪಂಚಾಯತಿ ಇಲೆಕ್ಷನ್ ನಿಂತೆ. ಅಲ್ಲಿ ಕೂಡ ಭರ್ಜರಿ ಗೆಲುವು ಸಾಧಿಸಿ 1987 2005 ಆರ್ಯಪ್ಪ ಗ್ರಾಮ ಪಂಚಾಯತ್ ಸದಸ್ಯ, ಮಂಡಲ ಪಂಚಾಯತ್ ಸದಸ್ಯ, ಆರ್ಯಪ್ಪ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮುಂದುವರಿದೆ. ಹಾಗೆ 2005-10 ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೆ. ಅದೇ ರೀತಿ 2001-2006 ನಾನು ಪುತ್ತೂರು ಭೂ ನ್ಯಾಯ ಮಂಡಳಿ ಸಮಿತಿಯ ಸದಸ್ಯನಾಗಿ ಕೂಡ ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿ ಎರಡನೇ ಅವಧಿಗೆ 2014-2018 ಕೂಡ ಪುತ್ತೂರು ಭೂ ನ್ಯಾಯ ಮಂಡಳಿ ಟ್ರಿಬ್ಯುನಲ್ ಮೆಂಬರ್ ಆಗಿ ನಾನು ಕರ್ತವ್ಯನ ಒಂದು ಹುದ್ದೆಯನ್ನು ನಿಭಾಯಿಸಿದ್ದೇನೆ. ಅದೇ ರೀತಿ ಈಗ 2020 ಪುನಃ ಏನೋ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸ್ಪರ್ಧೆ ಮಾಡುವ ಒಂದು ಅವಕಾಶ ಬಂತು. ಅದೇ ರೀತಿ ನಾನು ಆ ಸ್ಪರ್ಧೆಯನ್ನು ಮಾಡಿದೆ. ಅಲ್ಲಿ ಕೂಡ ನಾನು ಈ ಸಲ ಒಂದು 2/3 ಮೆಜಾರಿಟಿ ಓಟ್ನ ಮುಖಾಂತರ ನನ್ನನ್ನು ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಾನು ಈಗ ಕೂಡ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಅದೇ ರೀತಿ ಹೇಳೋದಾದರೆ, ಕಳೆದ ಸಲ ನಮ್ಮ ಆರ್ಯಪ್ಪ ಗ್ರಾಮ ಪಂಚಾಯತಿನಲ್ಲಿ ಕಾಂಗ್ರೆಸ್ ಬೆಂಬಲ ಸದಸ್ಯರು ಯಾರೂ ಇರಲಿಲ್ಲ 24 ಸದಸ್ಯರಲ್ಲಿ. ಅದೇ ರೀತಿ ಈ ಸಲ ನಾವೊಂದು 6-8 ಜನ ಕಾಂಗ್ರೆಸ್ ಬೆಂಬಲ ಸದಸ್ಯರು ಆಯ್ಕೆಯಾಗಿದ್ದೇವೆ. ಏನೋ ಅಲ್ಲಿ ಒಂದು ಶೂನ್ಯದ ವ್ಯವಸ್ಥೆ ಇತ್ತು ನಮ್ಮ ಪಂಚಾಯತಿನಲ್ಲಿ ಕಾಂಗ್ರೆಸ್ ಬೆಂಬಲ ಸದಸ್ಯರದ್ದು. ಅದೇ ರೀತಿ ನಾವು ಈ ಸಲ 24 8 ಸದಸ್ಯರಾಗಿ ನಾವು ಕಾಂಗ್ರೆಸ್ ಬೆಂಬಲ ಸದಸ್ಯರಾಗಿ ಆಯ್ಕೆಯಾಗಿದ್ದೇವೆ. ಅದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ನನಗೆ ಅಲ್ಲದೆ ನಮ್ಮ ಕಾಂಗ್ರೆಸ್ನ ಒಂದು ತಂಡಕ್ಕೆ ಆ ಒಂದು ಬಹಳ ಹೆಮ್ಮೆ ಇದೆ. ಆ ಒಂದು ಏನೋ ಶೂನ್ಯದಲ್ಲಿದ್ದವರು ನಾವೀಗ ಪುನಃ ಅಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಬಂದಿದ್ದೇವೆ. ಇನ್ನು ಅದರ ಮುಖಾಂತರ ನಮಗೆ ಅಲ್ಲಿ ಕಾಂಗ್ರೆಸ್ ಜೀವಂತವಾಗಿ ಇದೆ ಎಂಬ ಒಂದು ಸಂದೇಶವನ್ನು ನಾವು ಜನ ಇಲ್ಲಿ ಏನೋ ಒಂದು ಮೂರನೇ ಅಲೆ ಅಂತ ಹೇಳ್ತಾರೆ, ಆ ಮೂರನೇ ಅಲೆ ಇನ್ನೂ ಬರುವುದು ಬೇಡ. ಜಗತ್ತಿನಲ್ಲಿರುವಂಥ ಈ ಕೊರೋನಾ ಈ ಭೂಮಿಯಿಂದ ಸಂಪೂರ್ಣ ದೂರವಾಗಲಿ. ಆ ಮೂರನೇ ಅಲೆ ಖಂಡಿತ ಇನ್ನು ಬರುವುದು ಬೇಡ. ಅದೇ ರೀತಿ ನಾವು ಜನರು ಆ ಬಗ್ಗೆ ಬಹಳ ಒಂದು ಕಾಳಜಿಯಿಂದ ಆ ಒಂದು ಆರೋಗ್ಯವನ್ನು ಕಾಪಾಡುತ್ತಾ ಏನೋ ಆ ಕೊರೋನಾದ ಅಲೆಗಳು ನಮ್ಮ ಕಡೆ ಬರುವುದು ಬೇಡ, ಆ ಅಲೆಗಳು ಆಚೆ ದೂರ ಹೋಗಲಿ ಎಂದು ನಾವೆಲ್ಲ ಆಶಿಸುತ್ತಾ ಆ ಮುಖಾಂತರ ನಾವು ಕೂಡ ಜಾಗರೂಕತರಾಗಿ ನಾವು ಈ ಗ್ರಾಮಸ್ಥರು ಹಾಗೆ ನಾವೆಲ್ಲರೂ ಆ ಕೊರೋನಾ ಮುಕ್ತರಾಗಿ ಬಾಳಲಿಕ್ಕೆ ನಮಗೆ ಒಂದು ಆ ದೇವರು ನಮಗೆ ಆ ಒಂದು ಶಕ್ತಿಯನ್ನು ಕೊಡಲಿ ಎಂದು ಆಶಿಸ್ತಾ ಏನೋ ನಾನು ಈ ಒಂದು ತಿಂಗಳಿಂದ ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮ್ಮ ಮನೆ ಮನೆಗೆ ಭೇಟಿ ನೀಡಿದ್ದೇನೆ. ಏನೋ ಒಂದು ಆಹಾರದ ಕಿಟ್ಟನ್ನು ಕಿಂಚಿತ್ ಆ ಒಂದು ಪ್ರಸಾದ ರೀತಿಯಲ್ಲಿ ನಿಮಗೇನು ನಾನು ನಿಮ್ಮ ಮನೆಗೆ ಬಂದು ಆ ಒಂದು ಕಿಟ್ಟನ್ನು ನಿಮಗೆ ನಾನು ಕೊಡುವ ಶಕ್ತಿಯನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಕೂಡ ಬಹಳ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿದ್ದೀರಾ. ಅದೇ ನನ್ನ ದೊಡ್ಡ ಸಾಧನೆ ಎಂದು ನಾನು ಏನು ಮರೆಯುವುದಿಲ್ಲ. ನಿಮ್ಮ ಆ ಒಂದು ದೇವರು ನನಗೆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನನ್ನ ಪ್ರೇರೇಪಣೆಯನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಆ ಭಗವಂತನಿಗೆ ಆ ದೇವರಿಗೆ ಕೂಡ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಆ ದೇವರು ನನಗೆ ಇನ್ನಷ್ಟು ಆ ಶಕ್ತಿಯನ್ನು ಬಡವರ ಜೊತೆಯಲ್ಲಿ ಇರಲಿಕ್ಕೆ ಹಾಗೆ ಜನರನ್ನ ಪ್ರೀತಿಯನ್ನು ಮಾಡುವಂಥ ಒಂದು ಆ ಕರುಣೆಯನ್ನು ಆ ಒಂದು ಶಕ್ತಿಯನ್ನು ದೇವರು ಕೊಡಲಿ ಎಂದು ಇನ್ನೊಮ್ಮೆ ಕೇಳ್ತಾ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ, ನನ್ನ ಪ್ರೀತಿ ಕೂಡ ನಿಮ್ಮಲ್ಲಿ ಇದೆ, ಅದೇ ರೀತಿ ನಿಮ್ಮ ಪ್ರೀತಿ ಕೂಡ ನನಗೆ ಇರಲಿ ಎಂದು ಇನ್ನೊಮ್ಮೆ ಕೇಳ್ತಾ ನನ್ನ ಈ ಒಂದು
ಸಂದೇಶವನ್ನ ನೀವು ರವಾನಿಸ್ತಾ ಆ ಭಗವಂತನಲ್ಲಿ ಕೂಡ ನನ್ನ ಒಂದು ಕೈ ಮುಗಿದು ನನ್ನ ಭಗವಂತನಲ್ಲಿ ಕೂಡ ಬೇಡುದಿಸಿ ಆ ಕುರಣ ಈ ಭೂಮಿಯಿಂದ ಖಂಡಿತ ಒಂದು ದೂರ ಆಗಲಿ ಈ ಜಗತ್ತಿನ ಈ ಪರಿಸರದ ನಾವೆಲ್ಲರೂ ಒಂದು ಒಳ್ಳೆಯ ಆರೋಗ್ಯವಂತರಾಗಿ ಬಾಳಲಿಕ್ಕೆ ಆ ದೇವರ ಶಕ್ತಿಯನ್ನು ಕೊಡಲಿ ಎಂದು ಒಮ್ಮೆ ನಾನು ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಇಷ್ಟೇ ನನ್ನ ಒಂದು ಸಂದೇಶ. ಸರಿ, ಈಗ ನಿಮ್ಮ ಆಕ್ಚುಲಿ ಹೆಸರು ಪುರುಷೋತ್ತಮ ಅಂತ ಹೇಳಿ, ಆದ್ರೆ ನಾವು ಮೊನ್ನೆಯಲ್ಲಿ ಬಂದು ನಿಮ್ಮ ಒಂದು ಈ ಸಂದೇಶವನ್ನು ತೆಗೆಯುವಾಗ ಎಲ್ಲರೂ ಕುಟ್ಟಣ್ಣ ಕುಟ್ಟಣ್ಣ ಅಂತ ಹೇಳಿ ಕರೀತಾರೆ. ನಾವು ಒಂದು ಫೇಸ್ಬುಕ್ ಅಲ್ಲಿ ಹಾಕಿದಾಗ ನಿಮ್ಮನ್ನ ಅಭಿಮಾನಿಗಳು ಕುಟ್ಟಣ್ಣ ಅಂತ, ಇದರ ಹಿಂದಿರುವಂತಹ ಒಂದು ಯಾವುದು ವಿಷಯ ಏನಂತ? ಅದೇ, ನಂದು ಹೆಸರು ಬಿ ಪುರುಷೋತ್ತಮ ರೈ, ಬುಧ ಪುರುಷೋತ್ತಮ ರೈ ಅಂತ. ಏನು ಒಂದು ಹೆಸರು ಕರೀಲಿಕ್ಕೆ ಕಷ್ಟ ಏನೋ, ಅದಕ್ಕೆ ನನ್ನ ಸಣ್ಣ ಪ್ರಾಯದಲ್ಲಿ ನನ್ನ ಅಜ್ಜ, ನನ್ನ ತಾಯಿಯ ತಂದೆ, ನನ್ನ ಅಜ್ಜ ಕುಟ್ಟ ಅಂತ ಕರೆದರು. ಅದು ನನ್ನ ಹೆಸರು ದೊಡ್ಡ ಇರುವ ಕಾರಣ ಏನೋ ಕುಟ್ಟ ಅಂತ ಕರೆದರು. ಆ ಹೆಸರೇ ಅದು ನನ್ನ ಮನೆಯಲ್ಲಿ ಹಾಗೆ ಅದು ಊರಿಗೆ ಪಸರಿಸಿ ಅದು ನನ್ನ ಶಾಲೆಯಲ್ಲಿ ಕೂಡ ಕುಟ್ಟ ಅಂತ ಹೆಸರು ಬಂತು. ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಅಲ್ಲಿಂದ ನಾನು ಪ್ರೌಢ ಶಿಕ್ಷಣವನ್ನು ಸಂತ ಫಿಲೋಮಿನಾ ಹೈಸ್ಕೂಲಲ್ಲಿ ಮಾಡಿದೆ. ಅಲ್ಲಿ ಕೂಡ ಕುಟ್ಟ ಹೆಸರು ಹೋಯಿತು ನನ್ನ ಗೆಳೆಯರ ಮುಖಾಂತರ. ಅಲ್ಲಿಂದ ನನ್ನ ಕಾಲೇಜನ್ನು ಸಂತ ಫಿಲೋಮಿನಾ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಿನಲ್ಲಿ ಕಳೆದೆ. ಅಲ್ಲಿ ಕೂಡ ನನ್ನ ಗೆಳೆಯರ ಮುಖಾಂತರ ಕಾಲೇಜಿನಲ್ಲಿ ಕೂಡ ಕುಟ್ಟ ಅಂತ ಹೆಸರು ಬಂತು. ಅಲ್ಲಿಂದ ಹೆಸರು ಕುಟ್ಟ ಕುಟ್ಟಣ್ಣ ಕುಟ್ಟಣ್ಣ ಅಂತ ಬಂತು. ಅದಕ್ಕೆ ರಾಜ್ಯಕ್ಕೆ ಬಂದು ನನ್ನ ಊರಿನಲ್ಲಿ ಹೆಸರು ಆ ಕುಟ್ಟಣ್ಣ ಎಂಬ ಹೆಸರು ಪರಿಚಯವಾಗಿ ಈಗ ಕೂಡ ಅದು ಆ ಕುಟ್ಟಣ್ಣ ಅಂತ ಹೆಸರು ಬರಲಿಕ್ಕೆ ಅದೇ ಕಾರಣ. ನನ್ನ ಗೆಳೆಯರ ಬಳಗದಿಂದ ನನ್ನ ಅಜ್ಜ ಏನು ಆ ಹೆಸರನ್ನು ಇಟ್ಟರು, ಆ ನಂತರ ಅದು ನನ್ನ ಗೆಳೆಯರ ಮುಖಾಂತರ ಊರಿನವರ ಮುಖಾಂತರ ಅದು ಕುಟ್ಟಣ್ಣ ಎಂಬ ಹೆಸರು ಪ್ರಚಲಿತವಾಗಿ ಇದು ಕುಟ್ಟಣ್ಣ ಅಂತಲೇ ಅವನ ಹೆಸರು ಪ್ರಚಲಿತವಾಗಿದೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ, ನೀ ನಾಳೆ ನಂಬಿ ಬದುಕೋ ಕಂದ, ಯುವರಾಜ ನೀನು ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು, ಸುಖ ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ, ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿ